ಮೈ ಪ್ರೆಷಿಯಸ್ ಚಿಲ್ಡ್ರನ್ ಆಫ್ ಗಾಡ್, ಐ ವೆಲ್ಕಮ್ ಆಲ್ ಆಫ್ ಯು ಟು ದಿಸ್ ಪ್ರೋಗ್ರಾಮ್ ಅಂಡ್ ಐ ಗ್ರೀಟ್ ಈಚ್ ಒನ್ ಆಫ್ ಯು ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ನನ್ನ ಅತಿ ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕರ್ತನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸುತ್ತಿದ್ದೇನೆ. ವಿ ಆರ್ ಗೋಯಿಂಗ್ ಟು ಮೆಡಿಟೇಟ್ 2 Thessalonians 3:3. ಇಂದಿನ ವಾಗ್ದಾನ ವಾಕ್ಯ 2 Thessalonians 3:3. And the verse says, the Lord is faithful, he will establish you and guard you against the evil one. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ ಬರೆಯಲಾಗಿದೆ. Yes, my friends, this world is an evil one. ಹೌದು ನನ್ನ ಪ್ರಿಯ ಸ್ನೇಹಿತರೆ, ಈ ಲೋಕವೆಲ್ಲ ದುಷ್ಟತನದಿಂದ ತುಂಬಲ್ಪಟ್ಟಿದೆ. Galatians 1:4 says it is full of evil. ಗಲಾತ್ಯದವರಿಗೆ 1:4 ಇದು ದುಷ್ಟಯುಗ ಎಂಬುದಾಗಿ ಬರೆಯಲಾಗಿದೆ. Evil people are surrounding us. ಈ ಲೋಕದಲ್ಲಿ ದುಷ್ಟ ಜನರು ನಮ್ಮನ್ನು ಸುತ್ತುಮುತ್ತಿದ್ದಾರೆ. So many people are trying to harm us. ಅನೇಕರು ನಮಗೆ ಕೇಡು ಮಾಡಬೇಕೆಂದು ಬಯಸುತ್ತಿದ್ದಾರೆ. But in the midst of everything, the Lord is faithful. ಈ ಪರಿಸ್ಥಿತಿಗಳ ಮಧ್ಯದಲ್ಲೂ ಸಹ ನಮ್ಮ ದೇವರು ನಮಗೆಷ್ಟೋ ನಂಬಿಗಸ್ತನಾಗಿಯೇ ಇದ್ದಾನೆ. So my friends, we have to cling on to the Lord. ಆದ್ದರಿಂದ ಸ್ನೇಹಿತರೆ, ನಾವು ದೇವರನ್ನು ಬಲವಾಗಿ ಹಿಡಿದುಕೊಳ್ಳಬೇಕು. We have to have a close fellowship with the Lord. ದೇವರೊಟ್ಟಿಗೆ ನಾವು ಅನ್ಯೋನ್ಯ ಸಹವಾಸವನ್ನು ಹೊಂದಿರಬೇಕು ಸ್ನೇಹಿತರೆ. If you read Psalm 121:1-2, it says we have to look to the Lord. ಕೀರ್ತನೆಗಳು 121:1-2 ನಮ್ಮ ಕಣ್ಣುಗಳನ್ನು ದೇವರ ಕಡೆಗೆ ಎತ್ತಬೇಕೆಂದು ಬರೆಯಲಾಗಿದೆ. When we look to the Lord, what will happen? ದೇವರ ಕಡೆಗೆ ನೋಡಿದಾಗ ನಮಗೆ ಏನು ಸಂಭವಿಸುತ್ತದೆ? He will immediately come to help us. ಕೂಡಲೇ ಆತನು ಬಂದು ನಮಗೆ ಸಹಾಯ ಮಾಡುತ್ತಾನೆ. Because our Lord is a prayer answering God. ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ದಯಪಾಲಿಸುವಾತನಾಗಿದ್ದಾನೆ. You need not go to different kinds of people to get help from them. ನಿಮ್ಮ ಸಹಾಯಕ್ಕಾಗಿ ನೀವು ಇತರರ ಬಳಿಗೆ ಹೋಗಬೇಕಾದ ಅಗತ್ಯವೇ ಇಲ್ಲ. But my friends, learn to go to God and God alone. ದೇವರ ಬಳಿಗೆ, ಆತನೊಬ್ಬನ ಬಳಿಗೆ ಮಾತ್ರ ಹೋಗುವುದನ್ನು ನೀವು ಕಲಿತುಕೊಳ್ಳಬೇಕು. That's why I used to say all the time, kneel down. ಆದ್ದರಿಂದಲೇ ಪ್ರತಿ ಸಲ ಹೇಳುತ್ತೇನೆ, ಮೊಣಕಾಲೂರಿ ಪ್ರಾರ್ಥಿಸಿ ಎಂದು. With all reverence, look to the Lord. ಭಯಭಕ್ತಿಯಿಂದ ಮೊಣಕಾಲೂರಿ ಪ್ರಾರ್ಥಿಸಿ ಎಂದು ಯಾವಾಗಲೂ ಹೇಳುತ್ತೇನೆ. Surely help will come from him immediately. ಆಗ ಕೂಡಲೇ ಕರ್ತನ ಬಳಿಯಿಂದ ನಿಮಗೆ ಸಹಾಯ ಒದಗಿ ಬರುತ್ತದೆ. What a loving God we have. ನಮ್ಮ ದೇವರು ಎಷ್ಟೋ ಪ್ರೀತಿಯುಳ್ಳ ದೇವರಾಗಿದ್ದಾನೆ. This world people may cheat you. ಲೋಕದಲ್ಲಿರುವ ಜನರು ನಿಮ್ಮನ್ನು ಒಂದು ವೇಳೆ ಮೋಸ ಮಾಡಬಹುದೇನೋ. And now we are going to look to him. ಈಗ ನಾವು ಕರ್ತನ ಕಡೆಗೆ ನೋಡಲಿದ್ದೇವೆ. According to Psalm 34:10, the help will come from him right now. ಕೀರ್ತನೆ 34:10 ಹೇಳಿರುವಂತೆ ಆತನ ಬಳಿಯಿಂದ ನಮಗೆ ಸಹಾಯವು ಬರುತ್ತದೆ. He knows what to give you, what good you have to receive. He knows everything, so he will supply all your needs right now. ನಿಮಗೆ ಯಾವುದು ಒಳ್ಳೆಯದು, ಎಷ್ಟು ಶ್ರೇಷ್ಠವಾದದ್ದು ನಿಮಗೆ ಕೊಡಬೇಕೋ ಆತನಿಗೆ ಗೊತ್ತು. ನಿಮ್ಮ ಅವಶ್ಯಕತೆಗಳನ್ನು ಆತನು ಪೂರೈಸುತ್ತಾನೆ. Come, let us pray. ಎಲ್ಲರೂ ಸೇರಿ ಪ್ರಾರ್ಥಿಸೋಣವೇ. Our precious heavenly Father, we thank you, Lord, for we are experiencing the presence of God before us. ಪ್ರೀತಿಯ ಪರಲೋಕ ತಂದೆಯೇ, ನಿನಗೆ ವಂದನೆಗಳನ್ನು ತಿಳಿಯಪಡಿಸುತ್ತಿದ್ದೇವೆ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಿದ್ದೇವೆ. ನಿನಗೆ ವಂದನೆಗಳು. You are a prayer answering God. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಿ. Father, your children are finding it difficult to manage this world, Father. ಕರ್ತನೆ, ಈ ಲೋಕದಲ್ಲಿ ನಿನ್ನ ಮಕ್ಕಳು ಸಮಸ್ಯೆಗಳನ್ನು ಎದುರಿಸಲಾರದೆ ಬಹಳ ಕಷ್ಟಪಡುತ್ತಿದ್ದಾರೆ. They are surrounded by so many evil things. ಅನೇಕ ಕೆಟ್ಟ ಕಾರ್ಯಗಳಿಂದ ಆವರಿಸಲ್ಪಟ್ಟಿದ್ದಾರೆ. And evil people. ಎಲ್ಲಿ ನೋಡಿದರೂ ಕೆಟ್ಟ ಜನರೇ. Come, Lord, with all the majesty and deliver them from all those evil things. ನಿನ್ನ ಮಹಿಮೆಯಿಂದ ಇಳಿದು ಬಂದು ಅವರನ್ನು ಬಿಡಿಸು ಕರ್ತನೆ. Deliver them right now, Father. ಈಗಲೇ ಅವರನ್ನು ಬಿಡಿಸು. Let them enjoy your presence. ನಿನ್ನ ಪ್ರಸನ್ನತೆಯನ್ನು ಅವರು ಅನುಭವಿಸುವಂತೆ ಮಾಡು. And let them receive blessings after blessings from you, O Father. ನಿನ್ನ ಬಳಿಯಿಂದ ಸಮೃದ್ಧಿಯಾಗಿ ಆಶೀರ್ವಾದಗಳನ್ನು ಸ್ವೀಕರಿಸುವಂತೆ ಮಾಡು. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. Amen. Amen.